ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕು ಘಟಕದ ವತಿಯಿಂದ ರೈತರ ಜಾಗೃತಿ ಸಮಾವೇಶ ಹಾಗೂ ಗ್ರಾಮಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಮುದುಕಲ್ ಪಟ್ಟಣದ ಸಮೀಪದ ನಾಗರಹಾಳ ಗ್ರಾಮದಲ್ಲಿ ಮಾಡಲಾಗುವುದು ಎಂದು ರೈತ ಸಂಘದ ತಾಲೂಕಾಧ್ಯಕ್ಷ ಶಿವಪುತ್ರ ಗೌಡ ಬಸವರಾಜ್ ಗೌಡಿಹಾಳ್ ಸದಾನಂದ ಮಡಿವಾಳರವರು ಮಾಧ್ಯಮದವರಿಗೆ ಮಾಹಿತಿ ನೀಡಿದರು. ಮಂಗಳವಾರದಂದು 11 ಗಂಟೆಗೆ ನಾಗರಾಳ ಗ್ರಾಮದಲ್ಲಿ ರೈತ ಜಾಗೃತಿ ಸಮಾವೇಶ ಹಾಗೂ ಗ್ರಾಮ ಘಟಕಗಳ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ರೈತ ಜಾಗೃತಿ ಸಮಾವೇಶವನ್ನು ಗ್ರಾಮೀಣ ಮಟ್ಟದಲ್ಲಿ ಆಯೋಜನೆ ಮಾಡಲಾಗಿದೆ. ಕಾರಣ ಏನಂತೇಳಿದರೆ, ಈ ದೇಶದಲ್ಲಿ ನಡೀತಕ್ಕಂಥ ರೈತರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆಯ ವಿರುದ್ಧ ಈಗ ರೈತರಿಗೆ ಬೇಡವಾದಂಥ ಕಾಯ್ದೆಗಳನ್ನು ಏನು ಸುಗ್ರೀವಾಜ್ಞೆಯ ಮೂಲಕ ತರ್ತಾ ಇದೆ ಕೇಂದ್ರ ಸರ್ಕಾರ, ಅದನ್ನು ರೈತರಿಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರವಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಗ್ರಾಮೀಣ ಮಟ್ಟದಲ್ಲಿ ರೈತ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನಂತಂದರೆ, ಇವತ್ತು ದೇಶದಲ್ಲಿ ಮತ್ತೆ ನಾವು 2ನೇ ಸ್ವತಂತ್ರ ಚಳವಳಿಯನ್ನು ಪ್ರಾರಂಭ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಇವತ್ತು BJP ಸರ್ಕಾರ ಈ ದೇಶದಲ್ಲಿ ಏನು ಮಾಡ್ತಾ ಇದೆ, ಮತ್ತೆ ಬ್ರಿಟಿಷ್ ಆಡಳಿತವನ್ನು ಈ ದೇಶದಲ್ಲಿ ಮುಂದುವರಿಸುವಂಥ ಕೆಲಸ ಮಾಡ್ತಾ ಇದೆ. ಕಾರಣ ಅದನ್ನು ನಾವು ಹತ್ತಿಕ್ಕಬೇಕಾಗಿದೆ. ಇವತ್ತು ರೈತರಿಗೆ ಸರಿಯಾದಂಥ ಮಾಹಿತಿ ಇಲ್ಲ, ಸರಿಯಾದಂಥ ತಿಳುವಳಿಕೆ ಇಲ್ಲ. ಅದ ಕಾರಣ ರೈತರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಈ ದೇಶದ ರಾಜಕಾರಣ ಮಾಡ್ತಾ ಇದೆ. ಅದನ್ನು ರೈತರಿಗೆ ಜಾಗೃತಿ ಮೂಡಿಸೋದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಗ್ರಾಮೀಣ ಮಟ್ಟದ ರೈತರಿಗೆ ಈ ನಮಗೆ ಬೇಡವಾದಂಥ ಕಾಯ್ದೆಗಳೇನಿದ್ದಾವೆ, ಭೂ ಸ್ವಾಧೀನ ಕಾಯ್ದೆ, ಭೂ ಸುಧಾರಣಾ ಕಾಯ್ದೆ, APMC ಕಾಯ್ದೆ, ಈ ಕೃಷಿ ಸಂಬಂಧಪಟ್ಟಂಥ ಅನೇಕ ಕಾಯ್ದೆಗಳನ್ನೇನು ಇವತ್ತು ಸುಗ್ರೀವಾಜ್ಞೆಯ ಮೂಲಕ ತರ್ತಾ ಇದ್ದಾರೆ. ಇವೆಲ್ಲ ಕಾಯ್ದೆಗಳು ರೈತರಿಗೆ ಬೇಡವಾದಂಥ ಕಾಯ್ದೆಗಳು, ಇವು ರೈತರಿಗೆ ಮಾರಕವಾಗಿರ್ತಕ್ಕಂಥ ಕಾಯ್ದೆಗಳು. ರೈತರು ಇದನ್ನು ಕೇಳಿರ್ತಕ್ಕಂಥದ್ದಲ್ಲ. ರೈತರು ಕೇಳಿರುವಂಥದ್ದು, ನಮಗೆ ಯೋಗ್ಯವಾದಂಥ ಬೆಲೆ ಬೇಕು, ಸ್ವಾಮಿನಾಥನ ವರದಿ ಆಧಾರದ ಮೇಲೆ ನಮಗೆ ಬೆಲೆ ಬೇಕು, ನಮಗೆ ಸರಿಯಾದ ಸಮಯಕ್ಕೆ ಬೆಳೆ ಬೆಳೆಸೋದಕ್ಕೆ ನೀರು ಬೇಕು, ಸರಿಯಾದ ಸಮಯಕ್ಕೆ ವಿದ್ಯುತ್ ಬೇಕು ಅಂತೇಳಿ ನಾವು ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಬರ್ತಾ ಇದ್ದರೂ ಕೂಡ ನಮಗೆ ಏನು ಬೇಕಾಗಿದೆ ಆ ಸಮಸ್ಯೆಯನ್ನು ಬಗೆಹರಿಸದೆ ಬೇರೆ ಬೇರೆ ದಾರಿಯನ್ನು ಹಿಡಿದು ಇವತ್ತು ಕಾರ್ಪೊರೇಟ್ ಕಂಪನಿಗಳನ್ನು ತಂದು ಈ ದೇಶದ ರೈತರನ್ನು, ಈ ದೇಶದ ಕೃಷಿ ಕೂಲಿ ಕಾರ್ಮಿಕರನ್ನು ಎಲ್ಲರನ್ನೂ ಕೂಡ ಮಾರಾಟ ಮಾಡ್ತಕ್ಕಂಥ ಕೆಲಸ ಈ ದೇಶದ ರಾಜಕಾರಣ ಮಾಡ್ತಾ ಇದೆ. ಹಾಗಾಗಿ ನಾವು ಇವತ್ತು ಅದರ ವಿರುದ್ಧ ಬಂಡೆದ್ದು 2ನೇ ಸ್ವತಂತ್ರ ಚಳವಳಿಗೆ ಸಿದ್ಧರಾಗಬೇಕಾಗಿದೆ. ಕಾರಣ ಏನು ಅಂತಂದರೆ, ಇವತ್ತು ದೇಶದಲ್ಲಿ ಡೆಲ್ಲಿಯಲ್ಲಿ ಇವತ್ತು 1.5 ತಿಂಗಳು ಆದರೂ ಕೂಡ ರೈತರ ಚಳವಳಿ ನಡೀತಾ ಇದೆ. ಆ ನಿರಂತರ ಚಳವಳಿ ನಡೀತಾ ಇದ್ದರೂ ಕೂಡ ರೈತರು ಜಗ್ಗದೆ, ಇವು ಕೇಂದ್ರ ಸರ್ಕಾರ ಜಗ್ಗದೆ, ಅವರಿಗೆ ಬಗ್ಗದೆ ಈ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನಾರ್ಹ. ಹಾಗಾಗಿ ನಮಗೆ APMC ಕಾಯ್ದೆ, ವಿದ್ಯುತ್ ಕಾಯ್ದೆ, ಅನೇಕ ಈ ಕೇಂದ್ರ ಸರ್ಕಾರ ತರ್ತಕ್ಕಂಥ ಕೃಷಿ ಕಾಯ್ದೆಗಳನ್ನು ರದ್ದುಗೊಳಿಸುವವರೆಗೂ ಈ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಹಾಗಾಗಿ ನಾವು ಇನ್ನು ಮುಂದೆ ಗ್ರಾಮೀಣ ಮಟ್ಟಕ್ಕೆ ಹೋಗಿ ರೈತರನ್ನು ಜಾಗೃತಿ ಮೂಡಿಸಿ ಆ ಕಾಯ್ದೆಗಳೇನಿದ್ದಾವೆ, ಆ ಕಾಯ್ದೆಗಳು ಬಂದರೆ ರೈತರಿಗೆ ಏನು ಮಾರಕ ಇದೆ ಅಂತಕ್ಕಂಥ ತಿಳುವಳಿಕೆಯನ್ನು ಕೊಡುವಂಥ ಕೆಲಸ ಈ ಕರ್ನಾಟಕ ರಾಜ್ಯ ರೈತ ಸಂಘ ಇನ್ನು ಮುಂದೆ ಮಾಡ್ತಾ ಇದೆ. ನಾವು ಗ್ರಾಮೀಣ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿ ಇದು ರೈತರ ಒಂದು ಶಕ್ತಿಯನ್ನು ಒಗ್ಗೂಡಿಸಿ ನಮ್ಮ ಹಕ್ಕೇನಿದೆ ಆ ಹಕ್ಕನ್ನು ಪಡೆಯೋದಕ್ಕೆ ನಾವು ಒಗ್ಗಟ್ಟಾಗ್ತಕ್ಕಂಥ ಕೆಲಸ ಮಾಡೋದಕ್ಕಾಗಿ ಇವತ್ತು ನಾವು ಗ್ರಾಮೀಣ ಮಟ್ಟದಲ್ಲಿ ರೈತ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಲಿಂಗಸೂರು ಭಾಗದ ರೈತಾಪಿ ಅಣ್ಣ ತಮ್ಮಂದರಿಗೆ ನಾನು ಈ ಮೂಲಕ ವಿನಂತಿ ಮಾಡೋದು ಏನಂತಂದರೆ, ಈ ಸಮಾವೇಶಕ್ಕೆ ತಾವೆಲ್ಲರೂ ಕೂಡ ತಪ್ಪದೇ ಬರಬೇಕು. ಏನು ಈ ಕಾಯ್ದೆಗಳೇನಿದ್ದಾವೆ, ಆ ಕಾಯ್ದೆಗಳ ಬಗ್ಗೆ ಮಾರಕವಾಗಿರ್ತಕ್ಕಂಥದ್ದು ಏನಿದೆ ಅಂತ ಹೇಳಿ ತಾವೆಲ್ಲರೂ ತಿಳ್ಕೊಳ್ಬೇಕು. ತಿಳ್ಕೊಂಡು ಕಾಸಿ ನಮ್ಮ ರೈತ ಕುಲವನ್ನು ಉಳಿಸೋದಕ್ಕಾಗಿ ತಾವೆಲ್ಲರೂ ಕೂಡ ಸಿದ್ಧರಾಗಬೇಕು. ಈ ಸಮಾವೇಶಕ್ಕೆ ತಪ್ಪದೆ ತಾವೆಲ್ಲರೂ ಬರಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾನು ತಮ್ಮೆಲ್ಲರಿಗೂ ಈ ಭಾಗದ ರೈತರಿಗೂ ಮನವಿಯನ್ನು ಮಾಡ್ತೇನೆ. ಹಾಗಾಗಿ ತಾವೆಲ್ಲರೂ ತಪ್ಪದೆ ಈ ಸಮಾವೇಶಕ್ಕೆ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ. ಬಸವರಾಜ್ ಹೊನೂರು, S9 TV, ಲಿಂಗಸಗೂರು.